ಸೇನಾ ನೇಮಕಾತಿಗೆ ಸಂಬಂಧಪಟ್ಟಂತೆ ಜಾರಿಗೆ ತರ್ತಾ ಇರೋಂಥ ಅಗ್ನಿಪಥ ಯೋಜನೆ ವಿರೋಧಿಸಿ ಹಲವು ಸಂಘ ಸಂಸ್ಥೆಗಳು ಇವತ್ತು ಭಾರತ್ ಬಂದ್ಗೆ ಕರೆ ಕೊಟ್ಟಿದ್ವು ಆದರೆ ಎಲ್ಲ ರಾಜ್ಯಗಳಲ್ಲೂ ಮುಂಜಾಗ್ರತಾ ಕ್ರಮವಾಗಿ ವಿಪರೀತವಾದ ಬಂದೋಬಸ್ತ್ಗಳನ್ನು ಮಾಡಿಕೊಂಡಿದ್ರು ಹಾ ಆ ಕಾರಣದಿಂದಲೋ ಅಥವಾ ಇಂತಹ ಬಂದ್ಗಳಿಗೆ ಬೇಕಾದಂಥ ಬೆಂಬಲಗಳು ಇಲ್ಲದಿದ್ದ ಪರಿಣಾಮವಾಗಿ ಬಹುತೇಕ ಕಡೆ ಈ ಬಂದು ಕಂಪ್ಲೀಟ್ಲಿ ಫ್ಲಾಪ್ ಆಗಿದೆ ದೆಹಲಿಯ ಶಿವಾಜಿ ಬ್ರಿಡ್ಜ್ ರೈಲ್ವೆ ನಿಲ್ದಾಣಕ್ಕೆ ಒಂದಷ್ಟು ಯುವ ಕಾರ್ಯಕರ್ತರು ಬಂದು ಮುತ್ತಿಗೆ ಹಾಕ್ಕೊಂಡ್ರು ರೈಲ್ ರೋಕೋ ಚಳವಳಿ ನಡೆಸೋಕ್ಕೆ ಹೋದರು ಆಮೇಲೆ ಪೊಲೀಸ್ನವರು ಅವ್ರನ್ನ ಡಿಸ್ಪರ್ಸ್ ಮಾಡಿ ಕಳಿಸಿದ್ರು ಮೇ ಬಿ ಅವರಿಬ್ಬರ ಮಧ್ಯೆ ಒಂದು ಅಗ್ರಿಮೆಂಟ್ ಇತ್ತು ಅನ್ಸತ್ತೆ ಒಂದು ಐದು ನಿಮಿಷ ಮಾಡ್ತೀವಿ ಆಮೇಲೆ ಬಿಟ್ಟು ಕೊಟ್ಬಿಡಿ ದಯವಿಟ್ಟು ಸಾಂಕೇತಿಕ ಮಾಡ್ತಾರಲ್ಲ ಮರ್ಯಾದೆ ಪ್ರಶ್ನೆ ಅಲ್ಲ ಜಂತರ್ ಮಂತರ್ನಲ್ಲಿ ಕೆಲವರು ಧರಣಿ ನಡೆಸಿದ್ರು ಹರಿಯಾಣದ ಹಲವೆಡೆ ಪ್ರತಿಭಟನೆಗಳು ನಡೆದವು ಉಳಿದಂತೆ ಎಲ್ಲೂ ನಡೆದಿಲ್ಲ ದೆಹಲಿಯ ಹೊರವಲಯದಲ್ಲಿ ಗುರುಗಾಂವ್ ಗುರುಗ್ರಾಮ ಮತ್ತು ನೋಯ್ಡಾ ಬೆಂಗಳೂರು ದೆಹಲಿ ಪ್ರವೇಶ ಮಾಡಲಿಕ್ಕೆ ಇರುವ ಜಾಗಗಳಲ್ಲಿ ವಿಪರೀತವಾದ ಸೆಕ್ಯೂರಿಟಿ ಮಾಡಿದ ಪರಿಣಾಮವಾಗಿ ಕಿಲೋಮೀಟರ್ ಕಿಲೋಮೀಟರ್ ಕಿಲೋಮೀಟರ್ಗಳ ಗಟ್ಟಲೆ ವಾಹನಗಳು ಸಿಕ್ಕಾಕೊಂಡ್ರೆ ನೀವು ಅಲ್ಲಿ ದೃಶ್ಯದಲ್ಲಿ ಈಗ ನೋಡ್ತಾ ಇದ್ದೀರಿ ಇಡೀ ದೇಶದಲ್ಲಿ ರೈಲ್ವೆ ಇಲಾಖೆ ಸುಮಾರು ಐನೂರ ಇಪ್ಪತ್ತ ಒಂಬತ್ತು ರೈಲುಗಳ ಸಂಚಾರವನ್ನು ರದ್ದು ಮಾಡಿಕೊಂಡಿದ್ರು ಹಲವೆಡೆಗಳಲ್ಲಿ ಜಾರ್ಖಂಡ್ನಲ್ಲಿ ಶಾಲೆಗಳಿಗೆ ರಜೆನೆ ಘೋಷಣೆ ಮಾಡಿಬಿಟ್ಟಿದ್ರು ಒಟ್ಟಾರೆ ನ್ಯಾಷನಲ್ ಪ್ರೊಟೆಸ್ಟ್ ಅನ್ನೋದು ಈಗ ಆಗ್ಬಿಡ್ಬೋದೇನೋ ಅನ್ನೋ ಬಯಕ್ಕೆ ತಯಾರಿ ಇದ್ದಂಗಿದೆ ಅದಕ್ಕೆ ಬೇಕಾದ ಬೆಂಬಲ ಎಲ್ಲುವೇ ಸಿಕ್ಕಿದ್ದು ಕಾಣ್ಲಿಲ್ಲ ಬಟ್ ಯುವಕರೇ ಅತಿ ಹೆಚ್ಚು ಪ್ರೊಟೆಸ್ಟ್ ಮಾಡ್ತಾ ಸರ್ ಕೆಲವು ಸಂಘಟನೆಗಳಲ್ಲಿ ಆರಂಭದಲ್ಲಿ ಬೆಂಬಲ ಕೊಟ್ಟವು ಅವರು ಬಂದರು ಅಂತಂದ್ರು ಕೆಲವು ಪಕ್ಷಗಳು ಕೊಟ್ಟರು ಬಟ್ ಈಗ ಅದು ಆಗ್ತಾ ಇದೆ ಯುವಕರೇ ಇದ್ದಾರೆ ಅಂತಾನೂ ಗೊತ್ತಿಲ್ಲ ಓಕೆ ರಾಜಕೀಯ ಕಾರ್ಯಕರ್ತರು ಇದ್ದಾರೋ ಗೊತ್ತಿಲ್ಲ ಪ್ರೊಫೆಷನಲ್ ಎಜುಟೇಷನ್ ಮಾಡೋರೇ ಇರ್ತಾರೆ ಅವ್ರಿಗೆ ಬೇರೆ ಕೆಲ್ಸವಿಲ್ಲ ಅವ್ರಿಗೆ ಅವ್ರು ಇದ್ದಾರೋ ಗೊತ್ತಿಲ್ಲ ಅದ್ರಲ್ಲಿ ನಿಜವಾಗಿ ಆರ್ಮಿಗೆ ಹೋಗೋರು ಎಷ್ಟು ಜನ ಅಂತ ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ 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 ನನಗೆ ಈಗ ಅದೊಂದು ಒಬ್ರು ನಿವೃತ್ತ ಸೇನಾಧಿಕಾರಿ ಒಬ್ರು ಮಾತನಾಡ್ತಾ ಒಂದು ಮಾತು ಹೇಳಿದ್ರು ಸರ್ ಇದೆಲ್ಲ ಓಕೆ ಈ ಪ್ರಯೋಗವನ್ನು ಮೊದಲು ಬೇರೆ ಬೇರೆ ಇಲಾಖೆಗಳಲ್ಲಿ ತಂದು ಆಮೇಲೆ ಸೈನ್ಯಕ್ಕೆ ತನ್ನಿ ಯಾಕೆ ಸೈನ್ಯನೇ ನೀವು ಮೊದಲು ಆಯ್ಕೆ ಮಾಡಿಕೊಂಡ್ರೆ ತಪ್ಪು ಅದು ಅಂತ ಒಂದು ಮಾತು ಹೇಳಿದ್ರು ಸರ್ ಏನು ಡಿಫ್ರೆನ್ಸ್ ಆಗ್ತಾ ಇತ್ತು ಬೇರೆ ಇಲಾಖೆಗಳಲ್ಲಿ ಓಕೆ ಬೇರೆ ಇಲಾಖೆಗಳಿಗೂ ಯಾರ ಇವೃತ್ತು ಯಾರು ಹೇಳಿದ್ರು ನನಗೆ ಐಡಿಯಾ ಇಲ್ಲ ಐ ಡೋಂಟ್ ವಾಟ್ಸ್ ಇಸ್ ಗ್ರೇಟ್ ಐಡಿಯಾ ಅಬೌಟ್ ಇಟ್ ನನಗೆ ನನಗೆ ನಂಗೆ ಗೊತ್ತಿಲ್ಲ ಪಾಪ ಓಕೆ ಬೇರೆ ಇಲಾಖೆಯಲ್ಲಿ ವಯಸ್ಸು ಬಹುದೊಡ್ಡ ಪ್ರಭಾವವನ್ನು ಪರಿಣಾಮವನ್ನು ಬೀರಲ್ಲ ಓಕೆ ಆದರೆ ವಯಸ್ಸು ಅಲ್ಲಿ ಹೆಚ್ಚಿನ ಅನುಭವದ ಆಧಾರದ ಮೇಲೆ ಬೆಟರ್ ವರ್ಕ್ ಆಗಬಹುದು ಅಂತ ಬಯಸ್ತಿ ಹೌದು ಉದಾಹರಣೆಗೆ ಒಬ್ಬ ಇಂಜಿನಿಯರ್ ಪಿ ಡಬ್ಲ್ಯೂ ಡಿನಲ್ಲೋ ಅಥವಾ ಒಬ್ಬರು ಡಾಕ್ಟ್ರು ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲೋ ಅಥವಾ ಒಬ್ಬರು ಸೈಂಟಿಸ್ಟ್ ಈಗ ಇಸ್ರೋನಲ್ಲೋ ಎಲ್ಲೋ ಒಂದು ಕಡೆ ಅನುಭವ ಆದಂಗೆಲ್ಲ ಅವರ ಜ್ಞಾನದ ಅಗಾಧತೆ ಹೆಚ್ಚತ್ತೆ ಕರೆಕ್ಟ್ ಲಾಭ ಜಾಸ್ತಿ ಆಗತ್ತೆ ಅನ್ನೋ ಲೆಕ್ಕಾಚಾರ ನಮ್ಮದು ಓಕೆ ಸೈನ್ಯದ ಆಗಲ್ಲ ಸೈನ್ಯದಲ್ಲಿ ಯುದ್ಧವನ್ನ ಫೈಟ್ ಮಾಡಕ್ಕಿರೋ ಕೆಳ ಕೆಳ ಹಂತದ ಅಧಿಕಾರಿಗಳೇನಿರ್ತಾರೆ ಇವರು ವಯಸ್ಸಾದಂತೆಲ್ಲ ಅನುಭವ ಬರುತ್ತೆ ಕರೆಕ್ಟು ಆದ್ರೆ ಯೌವನ ಇರಲ್ಲ ಹೇನ್ ಬೇಕಾಗಿರೋದೇ ಸೈನ್ಯಕ್ಕೆ ಬೇಕಾಗ್ತಿರೋದು ಯೌವನ ಹೌದು ಹೌದು ಯೌವನ ಇರೋದು ಹಾಗಾಗಿ ವಯಸ್ಸಿನ ಮಿತಿಯನ್ನ ಇಲ್ಲಿ ತಂದಿದ್ದಾರೆ ಬೇರೆ ಕಡೆಗೆ ತರ್ತಾರೆ ಅಂತ ನನ್ಗೆ ಅನ್ಸೇ ಇಲ್ಲ ತರಬೇಕಾಗೂ ಇಲ್ವೇನೋ ಅವರು ಅಲ್ಲಿ ಮತ್ತೆ ಈಗ ನೀವು ಹೇಳದಂಗೆ ಪೆನ್ಷನ್ ಹೊಡುತ್ತಾ ಬೀಳಲ್ವ ಸರ್ ಹಾಗಾದ್ರೆ ಬೀಳುತ್ತೆ ನಿಧಾನಕ್ಕೆ ಪಬ್ಲಿಕ್ ಡಿಪೆಂಡೆನ್ಸಿ ಪಬ್ಲಿಕ್ ಫಂಡ್ಸ್ ಈ ಥರದಕ್ಕೆ ಹಾಕೋದನ್ನ ಕಡಿಮೆ ಮಾಡ್ತಾ ಹೋಗ್ಬೇಕು ನೀವು ಟ್ರಾನ್ಸ್ಪರೆಂಟ್ ಮಾಡಬೇಕು ಟೆಕ್ನಾಲಜಿ ಅಡಾಪ್ಟ್ ಮಾಡಬೇಕು ನಂಬರ್ ಡೌನ್ ಮಾಡ್ತಾ ಹೋಗಬೇಕು ಮ್ಯಾನ್ ಪವರೇ ಕಡಿಮೆ ಬೇರೆ ದಾರಿ ಇಲ್ಲ ನಿಮಗೆ ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಸೆಕ್ಟಾರ್ ಅಂಡರ್ಟೇಕಿಂಗ್ ಕೆಲವನ್ನ ನೀವು ಎಷ್ಟು ಸರಿ ಎಷ್ಟು ದುಡ್ಡು ಕೊಟ್ಟರು ಅದು ರಿಪೇರಿ ಆಗಲ್ಲ ಅದು ಆಗಲ್ಲ ಅದು ರಿಪೇರಿ ಆಗಕ್ಕೆ ಸಾಧ್ಯನೇ ಇಲ್ಲ ಅದು ಅಂತವನ್ನ ಬಂದ್ ಮಾಡ್ತಾ ಬರ್ತಾರೆ ಹಾಗೆ ಉಳಿಸ್ಕೋಬೇಕೆ ಹೊರತು ಬೇರೆ ದಾರಿ ಇಲ್ಲ ನಿಮ್ಮ ಹತ್ರ ಯಾಕೆ ಯೋಧ ಸೈನಿಕ ಲಿಮಿಟೇಶನ್ ಅಲ್ಲಿ ತಂದಿದ್ದಾರೆ ಯಾಕೆ ಇಲ್ಲಿ ತಂದಿದ್ದಾರೆ ಅಂದ್ರೆ ಈ ಕಾರಣ ಪ್ರಮುಖ ಕಾರಣ ಪ್ರಮುಖ ಕಾರಣ ನಂಬರ್ ಒನ್ ಓಕೆ ಎಸ್ ಓಕೆ ಇನ್ನು ರಾಜ್ಯದಲ್ಲೂ ಕೂಡ ಅಗ್ನಿಪಥದ ಕಿಚ್ಚು ಹಬ್ಬಿದೆ ರಾಜ್ಯಾದ್ಯಂತ ಪೊಲೀಸರು ನಿಗಾವಹಿಸಿದ್ದಾರೆ ಆದರೂ ಕೂಡ ರಾಜ್ಯದ ಹಲವೆಡೆ ಪ್ರತಿಭಟನೆಗಳು ನಡೆದಿದೆ ಬೆಳಗಾವಿ ಬಂದ್ಗೆ ಕರೆ ನೀಡಿದರೂ ಕೂಡ ಜನಜೀವನ ಎಂದಿನಂತಿತ್ತು ಬಂದ್ ಬಿಸಿ ಕಾಣದಂತೆ ಪೊಲೀಸರು ಪರಿಸ್ಥಿತಿ ನಿಭಾಯಿಸ್ಬಿಟ್ಟಿದ್ದಾರೆ ಬೆಳಗಾವಿ ಚೀಲ ಹಮ್ಮಿಕೊಂಡಿದ್ದರಿಂದ ಅಲ್ಲಲ್ಲೇ ಪೊಲೀಸರು ತಡೆದರು ಪೊಲೀಸರ ನಡೆಗೆ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಕ್ರೋಶ ಹೊರಹಾಕಿದ್ದಾರೆ ಎಷ್ಟು ದಿನ ಅಂತ ಹೋರಾಟಗಾರನ ಹತ್ತಿತ್ತೀರಾ ಹೋರಾಟವನ್ನು ಹತ್ತಿತ್ತೀರಾ ಅಂತ ಪ್ರಶ್ನೆ ಮಾಡಿದ್ರು ಸಚಿವ ಸುಧಾಕರ್ ಪ್ರತಿಕ್ರಿಯಿಸಿ ಅಗ್ನಿಪತ್ ಯೋಜನೆ ಬಗ್ಗೆ ವಿಪಕ್ಷಗಳು ಅರ್ಥನೆ ಮಾಡಿಕೊಂಡಿಲ್ಲ ಅವರಿಗೆ ಕನಿಷ್ಠ ಇಂಗಿತ ಜ್ಞಾನನೂ ಕೂಡ ಇಲ್ಲ ಅಂತ ಎಲ್ಲ ಅವ್ರವ್ರನ್ನ ಅವ್ರವ್ರ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಬೆಂಕಿ ಹಚ್ಚೋದಾಗ್ಲಿ ಕಲ್ತೂರಾಟ ಆಗಲಿ ಉದ್ವಿಗ್ನ ಆಗ್ಬಾರ್ದು ಅನ್ನೋದು ಹೋರಾಟವನ್ನು ಹತ್ತಿಕ್ಕಲು ಯಾರಿಂದನೂ ಸಾಧ್ಯ ಇಲ್ಲ ಯುವಕರನ್ನ ಜನರನ್ನ ಎತ್ತಿ ನೀವು ಯಾರನ್ನಾದ್ರೂ ಸರಿಯಾಗಿ ಕೇಳಿ ಅಗ್ನಿಪತ್ ಅನ್ನುವಂಥದ್ದು ಏನಾದರೂ ಅರ್ಥ ಆಗಿದೆಯಾ ಅವರಿಗೆ ಅಂತ ಅಂತವ್ರು ಯಾವುದೇ ಉದ್ಯೋಗಕ್ಕೆ ಸೇರಿದಾಗ ಆ ಉದ್ಯೋಗದಲ್ಲಿ ಯಾವ ರೀತಿ ಒಂದು ಬದಲಾವಣೆ ಬರ್ತದೆ ಅನ್ನುವಂತಹ ಇಂಗಿತ ಜ್ಞಾನ ಕೂಡ ಇಲ್ಲದೆ ಇರುವಂತದ್ದು ವಿರೋಧ ಪಕ್ಷಗಳಿಗೆ ನಿಜವಾಗ್ಲೂ ಕೂಡ ನನಗೆ ಖೇದ ಅನಿಸ್ತದೆ ಬೆಳಗಾವಿ ಇರಬಹುದು ಸ್ಪಾನ್ಸರ್ಡ್ ಪ್ರೊಟೆಸ್ಟ್ಗಳು ಇವು ಹ್ಮ್ 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 ವರ್ಕರ್ಸ್ ಅನ್ ಕರ್ಕೊಂಬಂದು ಐವತ್ತು ಜನ ಪ್ರೊಟೆಸ್ಟ್ ಮಾಡ್ತಾರ ಕೆಲಸ ಮಾಡ್ಕೋಬಹುದು ಅವ್ರು ಹೇಳ್ತಿದ್ರು ಉದ್ವೇಗ ಇಲ್ಲದೆ ಅಕ್ವೇಶ ಇಲ್ಲದೆ ಬೆಂಕಿ ಹಾಕದೆ ಅಂತ ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ರೆಸ್ಪಾನ್ಸಿಬಲ್ ಎರಡನೇದು ಪ್ರೊಟೆಸ್ಟ್ ಯಾವುದ್ರಲ್ಲ ಏನಾದ್ರು ಮಾಡ್ಕೊಳ್ಳಿ ಸೇನೆ ವಿಚಾರದಲ್ಲಿ ದೆರ್ ಇಸ್ ನೋ ಪ್ರೊಟೆಸ್ಟ್ ಹೌದು ಬೇಕಿದ್ದ ಸಾಕಿದ್ದವ್ನು ಬಿಡಬಹುದು ಯಾರನ್ನು ಇಲ್ಲಿ ಬಲವಂತಕ್ಕೆ ಹಾಕ್ತಾ ಇಲ್ಲ ಸೇನೆಗೆ ಸೇರುತ್ತಿರುವುದು ಪಿಂಚಣಿಗೆ ಅಂತ ಪರಿಭಾವಿಸೋರು ಯಾರು ಅಲ್ಲಿ ಹೋಗಬಾರ್ದು ಕರೆಕ್ಟ್ ಆದರೆ ಅವರಿಗೆ ಬೇಕಾದ ಭದ್ರತೆಗಳಿಗೆ ವಿಚಾರದಲ್ಲಿ ನೆಗೋಶಿಯೇಟ್ ಮಾಡಿಸ್ ನಾನು ಬೇಡ ಅಂದಿಲ್ಲ ತುಂಬ ಒಳ್ಳೇದದು ನಾನು ಹಾಕಿದ್ದನ್ನು ಆರು ವರ್ಷ ಮಾಡೋಕ್ಕಾಗತ್ತಾ ನೋಡಿ ಏಳು ಲಕ್ಷ ಸಂಬಳ ಹಾನಿಯಲ್ಲಿ ಬರ್ತಾ ಇರೋದನ್ನ ಹತ್ತು ಲಕ್ಷಕ್ಕೆ ತೊಗೊಂಡೋಗಕ್ಕಾಗತ್ತಾ ನೋಡಿ ಎಂಡಾದ್ಮೇಲೆ ಹದಿನೈದು ಲಕ್ಷ ಬರೋ ದುಡ್ಡನ್ನು ಇಪ್ಪತ್ತೈದು ಲಕ್ಷ ಮಾಡ್ಸೋಕ್ಕಾಗತ್ತಾ ನೋಡಿ ದಾಟ್ಸ್ ಎ ಪ್ರೋಗ್ರೆಸಿವ್ ಅದು ಬಟ್ ಅದು ಬಿಟ್ಬಿಟ್ಟು ನಾನು ಪಿಂಚಣಿಗೆ ಬರ್ತಾ ಇದ್ದೀನಿ ಅಲ್ಲಿ ಅರವತ್ತು ವರ್ಷ ಸೆಟ್ಲ್ ಬಿಡ್ತೀನಿ ನಾನು ಅದಲ್ಲ ಅದು ಜಾಗ ಹೌದು ಅದಲ್ಲ ಬಟ್ ಕೇಂದ್ರ ಜೊತೆ ಕೂತ್ಕೊಂಡು ಕೇಂದ್ರನೇ ಅಟ್ಲೀಸ್ಟ್ ಇವ್ರನ್ನೆಲ್ಲ ಕರೆದು ಕೇಂದ್ರ ಸರ್ಕಾರ ಕೂತ್ಕೊಂಡು ಯಾರನ್ನಾರು ಕೇಳುತ್ತೇನು ನಂಬಿಕೆನೂ ಯಾರಿಗೂ ಇಲ್ಲವಲ್ಲ ಅದು ತಪ್ಪಲ್ವ ಸರ್ ಏಕ ನಿರ್ಧಾರ ಎಲ್ಲರಿಗೂ ಗೊತ್ತು ತಪ್ಪು ಅಂತ ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು ಈಗ ಅಷ್ಟೇ ಅಗ್ನಿಪಥ ಯೋಜನೆ ವಿರೋಧಿಸುವ ವಿಚಾರದಲ್ಲಿ ಒಂದಷ್ಟು ಜನ ಅವರು ತೋರಿಸ್ದಂಗೆ ಮಾತಾಡ್ತಾ ಇದ್ದಾರೆ ಯಾರೋ ಮೊನ್ನೆ ಹೇಳಿದ್ದಂಗೆ ಇವತ್ತು ಹಿಟ್ಲರ್ ಥರ ಆರೋಗ್ಯ ಆರೋಗ್ಯ ಆಡಳಿತ ನಡೆಸಿದ್ರೆ ಹಿಟ್ಲರ್ ಥರನೇ ಸಾವು ಬರುತ್ತೆ ಡ್ಯಾಶ್ ಡ್ಯಾಶ್ ಅಂತ ಒಬ್ಬರು ಇನ್ಯಾರ್ಯಾರ್ದೋ ಮುಂದೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ಕೊಂಡು ಹೋಗ್ತಿದ್ದಾರೆ ಆದರೆ ಎಲ್ಲರದ್ದು ಬಹುತೇಕ ಒಂದು ಆರ್ಗ್ಯುಮೆಂಟ್ ಬರ್ತಾ ಇರೋದು ಆರ್ ಎಸ್ ಎಸ್ಗೆ ಸೇನೆಗೆ ಆರ್ ಎಸ್ ಎಸ್ ಸೇನೆಗೆ ತುಂಬಲು ಬಿ ಜೆ ಪಿಯವರು ಯೋಜನೆ ತಂದಿದ್ದಾರೆ ಅಂತ ಏನೋ ಹೇಳ್ಕೊಂಡಿದ್ದಾರೆ ಅವರು ಹಲವಾರು ಉದ್ಯಮಿಗಳಿಗೆ ಮುಂದಕ್ಕೆ ಬರ್ತಾ ಇದ್ದಾರೆ ಅವ್ರು ಹೇಳ್ತಾರೆ ನಾವೆಲ್ಲ ಉದ್ಯೋಗ ಕೊಡಕ್ಕೆ ತಯಾರಿ ಇದಿ ನಾವು ಕೊಡ್ತೀವಿ ನಮ್ಗೆ ಆ್ಯಕ್ಚುಲಿ ಬೇಕು ಜನ ನಾವು ಕೊಡ್ತೀವಿ ರೆಡಿಮೇಡ್ ಹುಡುಗರು ಸಿಕ್ಕೋದಾದ್ರೆ ನಾಲ್ಕು ವರ್ಷನೋ ಐದು ವರ್ಷನೋ ನಾವು ಕೊಡ್ತೀವಿ ಕೆಲಸ ತಲೆ ಕಟ್ಕೊಬೇಕಾಗಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಒಂದಂತೂ ನಿಜ ಈ ಆರ್ ಎಸ್ ಎಸ್ ಬೋಗಿ ಇದು ಹುಯ್ಲೆ ಬಿಸ್ತಿರೋದು ನನ್ನ ಪ್ರಶ್ನೆ ಅದಲ್ಲ ಆರ್ ಎಸ್ ಎಸ್ ಆಗಿದೆ ಅಂತಾನೆ ಅನ್ಕೊಳ್ಳೋಣ ಹೀಗೆ ತಡಿತೀರಿ ಹೌ ಅವನು ಆರ್ ಎಸ್ ಎಸ್ ವರ್ಕರ್ ಅಂತಾನೆ ಇಟ್ಕೊಳ್ಳಿ ಅವನು ರೆಗ್ಯುಲರ್ ಆಗಿ ಎಕ್ಸಾಮ್ ಪಾಸ್ ಆಗ್ಬಿಟ್ಟು ಹೊರಕ್ಕೆ ಬಂದರೆ ಹೀಗೆ ತಡಿತೀರಿ ಅಂದರೆ ಅರ್ಥ ನೀವು ಸೈನ್ಯ ಸೈನ್ಯವನ್ನೇ ಅವಮಾನಿಸಕ್ಕೆ ತಯಾರಿ ಮಾಡ್ಕೋತಾ ಇದ್ದೀರಿ ಹಾಗಾದ್ರೆ ಈಗ ಹಿಂದೆ ಇಲ್ಲ ಪಶ್ಚಿಮ ಬಂಗಾಳದಲ್ಲಿ ಎಡಪಕ್ಷದ ಕ್ಯಾಡರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ತಾ ಇದೆ ಅಂತ ಇತ್ತು ಅದೊಕೆ ಇತ್ತ ಅದೇ ಇತ್ತಾಗ ಸೈನ್ಯದಲ್ಲೆಲ್ಲ ಬರೀ ಆರ್ ಎಸ್ ಎಸ್ ಇಲ್ಲಿ ಕರ್ನಾಟಕದಲ್ಲೋ ಅಥವಾ ಇನ್ನೊಂದು ರಾಜ್ಯದಲ್ಲೋ ಜಾತಿಯ ಆಧಾರದ ಮೇಲೆ ಆ ಮಂತ್ರಿಗಳು ಮತ್ತೊಬ್ರು ಆ ಪಕ್ಷದವರು ಯಾರೋ ಇನ್ಫ್ಲುಯೆನ್ಸ್ ಮಾಡಿಸಿ ಕೆಲಸ ಕೊಡಿಸ್ತಿದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಇಲ್ಲೆಲ್ಲ ಅವೆಲ್ಲ ಚೆನ್ನಾಗಿತ್ತ ಈಗ ಈಗ ಆರ್ ಎಸ್ ಎಸ್ ಆಗಿದ್ರು ಏನಾಯ್ತು ಈಗ ಅಂತ ನನ್ನ ಪ್ರಶ್ನೆ ಅಥವಾ ಈಗ ನಾಳೆ ಎಡಪಕ್ಷದ ಆಲೋಚನೆ ಇರೋನೇ ಒಬ್ಬ ಬಂದ ಅನ್ಕೊಳ್ಳೋಣ ಒಂದು ಪಾಸಾದ ಅನ್ಕೊಳ್ಳೋಣ ಓಕೆ ಅವ್ನು ಪಾಡ್ಗ ಅವನೊಂದು ಕೆಲಸ ಮಾಡ್ಕೊಂಡು ಹೋಗೋದಾದ್ರೆ ಏನು ನಿಮಗೆ ಪ್ರಾಬ್ಲಮ್ ಏನು ಏನು ಅರ್ಥನೇ ಆಗಲ್ಲ ಇದು ಸುಮ್ಮನೆ ಅಪ್ಸ್ತಾ ಇರೋದು ಎಸ್ ಓಕೆ ಇನ್ನು ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಇವತ್ತು ಇಡಿ ಮುಂದೆ ವಿಚಾರಣೆಗೆ ಮತ್ತೆ ಹಾಜರಾಗಿದ್ದರು ಬೆಳಗ್ಗೆ ಹನ್ನೊಂದು ಗಂಟೆ ಇಡಿ ಕಚೇರಿಗೆ ಬಂದ ರಾಹುಲ್ ಗಾಂಧಿ ಈ ಕ್ಷಣದವರೆಗೂ ಜಾರಿ ನಿರ್ದೇಶನಾಲಯದ ಕಚೇರಿನಲ್ಲಿದ್ದು ವಿಚಾರಣೆ ಈಗಲೂ ಎದುರಿಸ್ತಾ ಇದ್ದಾರೆ ಇದು ರಾಹುಲ್ ಗಾಂಧಿ ವಿಚಾರಣೆಯ ನಾಲ್ಕನೇ ದಿನ ನಾಳೆನೂ ಎದುರಿಸ್ತಾರಂಥ ವಿಚಾರಣೆಯನ್ನು ಸದ್ಯಕ್ಕೆ ಇಡಿ ವಿಚಾರಣೆ ನಿಲ್ಲಿಸೋ ಯಾವುದೇ ಸಂದರ್ಭ ಕಂಡು ಬರ್ತಾ ಇಲ್ಲ ಮುಂಜಾಗ್ರತಾ ಕ್ರಮವಾಗಿ ಇಡಿ ಕಚೇರಿ ಬಳಿ ನಿಷೇಧಾಜ್ಞೆ ಜಂತರ್ ಮಂತ್ರನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸೇರಿ ಕಾಂಗ್ರೆಸ್ ಸತ್ಯಾಗ್ರಹ ಮಾಡಿತು ಈ ಮಧ್ಯೆ ಕೋವಿಡ್ ನಂತರದ ಅನಾರೋಗ್ಯದ ಸಮಸ್ಯೆಗಳಿಂದ ಸೋನಿಯಾ ಗಾಂಧಿ ಅವರು ಚೇತರಿಸ್ಕೊಂಡಿದ್ದು ಗಂಗಾರಾಮ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ನಾಡಿದ್ದು ನಿಗದಿಯಂತೆ ಜಾರಿ ನಿರ್ದೇಶನಾಲಯದ ಮುಂದೆ ವಿಚಾರಣೆಗೆ ಹಾಜರಾಗ್ತಾರೆ